ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಶ್ಮಿತಾ. ಮುಖ್ಯಾಂಶಗಳು: ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯದ ಸಚಿವ ಸಂಪುಟದಲ್ಲಿ ಶಾಸಕ ರಹೀಂ ಖಾನ್ ಅವರಿಗೆ ಪ್ರಾತಿನಿಧ್ಯ ನೀಡಿದ ಹಿನ್ನೆಲೆಯಲ್ಲಿ ನಗರದ ಮುಸ್ಲಿಂ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಗರದ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ 129ನೇ ಜಯಂತ್ಯೋತ್ಸವ ಆಚರಣೆ. ಬೀದರ್ ಜಿಲ್ಲಾ ಬಾಲಭವನದಲ್ಲಿ ಆರಂಭವಾದ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಹಾಗೂ ರೋಗಿಗಳಿಗೆ ಹಣ್ಣು ವಿತರಣೆಯ ಕಾರ್ಯಕ್ರಮ. ಕಾಯಕಲ್ಪದ ಯೋಜನೆಯ ಅಡಿಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಅಗ್ನಿ ಅವಘಡ ತಡೆಗಟ್ಟುವ ಕುರಿತಾಗಿ ತರಬೇತಿಯ ಕಾರ್ಯಕ್ರಮ. ವಾರ್ತೆಯ ವಿವರಗಳು: ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯದ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡಲು ನವದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರಮುಖರ ಸಭೆಯಲ್ಲಿ ಶಾಸಕ ರಹೀಂ ಖಾನ್ ಪರವಾಗಿ ತೀರ್ಮಾನವನ್ನ ಕೈಗೊಳ್ಳುತ್ತಿದ್ದಂತೆಯೇ ನಗರದಲ್ಲಿ ಶಾಸಕ ರಹೀಂ ಖಾನ್ ಬೆಂಬಲಿಗರು ಅಂಬೇಡ್ಕರ್ ವೃತ್ತದ ಬಳಿ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚುವ ಮೂಲಕವಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ಹೈದರಾಬಾದ್ ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಅಧಿಕ ಇರುವ ಕಾರಣಕ್ಕಾಗಿ ಶಾಸಕ ರಹೀಂ ಖಾನ್ ಅವರಿಗೆ ಅಲ್ಪಸಂಖ್ಯಾತ ಸಮುದಾಯದ ಅಡಿಯಲ್ಲಿ ಸಚಿವ ಸ್ಥಾನವನ್ನು ನೀಡಲು ತೀರ್ಮಾನ ಕೈಗೊಂಡ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಹಲವು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರಿಂದ ವಿಜಯೋತ್ಸವ ಆಚರಣೆಯನ್ನು ಮಾಡಲಾಯಿತು. ಈ ಕುರಿತಾಗಿ ವಾರ್ಡ್ ಸಂಖ್ಯೆ 2ರ ನಗರಸಭೆ ಸದಸ್ಯರಾಗಿರುವ ಮಹಮ್ಮದ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತವರ ವತಿಯಿಂದ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಡವರ ದೀನ ದಲಿತರ ಪರವಾಗಿ ನಿಂತ ಶಾಸಕ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಲು ತೀರ್ಮಾನವನ್ನು ಕೈಗೊಂಡಿದ್ದ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ, ಈಶ್ವರ್ ಖಂಡ್ರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಮುಂಬರುವ 2019ರ ಲೋಕಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸುವುದಾಗಿ ತಿಳಿಸಿದರು. ಈ ವಿಜಯೋತ್ಸವ ಆಚರಣೆಯ ಸಂದರ್ಭದಲ್ಲಿ ಬ್ಲಾಕ್ ಸಿಟಿ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಮೊಹಮ್ಮದ್ ಯೂಸುಫ್, ನಗರಸಭೆಯ ಸದಸ್ಯ ನವೀಶ್ ಶೇರಿಕಾರ್, ಆತಿಕ್ ಅಹಮದ್, ಗೌಸ್ ಬಾಯ್, ಜಾಕೀರ್ ಬಾಯ್, ಅಕ್ಬರ್ ಗಾದ್ಗಿ, ಸೈಯದ್ ಶೇರಿಕಾರ್ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು. ಬೀದರ್ ಕಿ ಪೂರೆ ಮೈನಾರಿಟೀಸ್ ಕೆ ತರಫ್ ಸೆ ರಾಹುಲ್ ಗಾಂಧಿ ಕೋ ಮುಬಾರಕ್ ದಿ ಜಾತಿ ಹೈ ಜೋ ಕೆ ಉನ್ಹೋನೆ 70 ಸಾಲ್ ಮೇ ಯೇ ಪಹಲಿ ಬಾರ್ ಐಸಾ ಕಾಮ್ ಹುಆ ಹೈ ಕೆ ಬೀದರ್ ಸೆ ಏಕ್ ಮುಸಲ್ಮಾನ್ ಜೋ ಕೆ ಬಿಲ್ಕುಲ್ ಗರೀಬೋ ಕಾ ಹಮದರ್ದ್ MLA ರಹೀಂ ಖಾನ್ ಕೋ ಮಿನಿಸ್ಟರ್ ಬನಾ ಕೆ ಬಲ್ಕೆ ಪೂರೆ ಮುಸಲ್ಮಾನೋ ಕಾ ದಿಲ್ ಜೀತಾ ಹೈ ಔರ್ ಉಸ್ಕಿ ತರಫ್ ಸೆ ಬೀದರ್ ಕಿ ಕೌನ್ಸಲರ್ಸ್ ಕಾಂಗ್ರೆಸ್ ಕೆ ಕೌನ್ಸಲರ್ಸ್ ಕಿ ತರಫ್ ಸೆ ಹಮ್ ದಿಲ್ ಕಿ ಗಹರಾಯೋ ಸೆ ರಾಹುಲ್ ಗಾಂಧಿ ಸಾಹಬ್ ಕಾ ಮುಬಾರಕ್ಬಾದ್ ದೇತೆ ಹೈ ಔರ್ ಉನ್ಕೆ ಸಾಥ್ ಸಾಥ್ ಹಮಾರೆ ಎಕ್ಸ್ CM ಸಿದ್ದರಾಮಯ್ಯ ಸಾಹಬ್ ಕೋ ಭಿ ಹಮ್ ದಿಲ್ ಕಿ ಗಹರಾಯೋ ಸೆ ಬಹುತ್ ಬಹುತ್ ಮುಬಾರಕ್ಬಾದ್ ದೇತೆ ಹೈ ಜೋ ಕೆ ಉನ್ಕಿ ಸಾಥ್ ಔರ್ ಏಕ್ ಹಮಾರೆ ಬೀದರ್ ಕೆ ಡೈನಾಮಿಕ್ ಲೀಡರ್ ಜನಾಬ್ ಈಶ್ವರ್ ಖಂಡ್ರೆ ಸಾಹಬ್ ಉನ್ಕಾ ಭಿ ಹಮ್ ತಹೆ ದಿಲ್ ಸೆ ಶುಕ್ರ ಅದಾ ಕರ್ತೆ ಹೈ ಇಸ್ ಬೀದರ್ ಕೆ ಅಂದರ್ ಏಕ್ ನಯಾ ಮಾಹೌಲ್ ಕಾಂಗ್ರೆಸ್ ಕೆ ಲಿಯೆ ಬನಾಯಾ ಹೈ ಇನ್ಶಾಲ್ಲಾ ಯೇ ಮಿಸಾಲ್ ಹಮ 2019 ಮೇ ಪೂರೆ ಬೀದರ್ ಡಿಸ್ಟ್ರಿಕ್ಟ್ ಕಿ ತರಫ್ ಸೆ ಹಮ್ ಯೇ ಸೀಟ್ ತೋಹಫೆ ಮೇ ದೇಂಗೆ ಕಾಂಗ್ರೆಸ್ ಕು. ಬೀದರ್ನ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಬಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಲಿಂಗೈಕ್ಯ ಪೂಜ್ಯಶ್ರೀ ಮಗಜ್ಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ 129ನೆಯ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಕರ್ ದಾಡೋಳದ ರಾಜೇಶ್ವರ ಶಿವಾಚಾರ್ಯರು ಮಾತನಾಡಿದರು. ಒಂದು ವರ್ಷದ ಮೌಲ್ಯವನ್ನು ಎಲ್ಲ ಓದಿಯು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಹೊಂದಿದ ವಿದ್ಯಾರ್ಥಿಗೆ ಕೇಳಿದರೆ ಗೊತ್ತಾಗುತ್ತೆ. ಅದರಂತೆ ತಿಂಗಳ ಮೌಲ್ಯವನ್ನು ಒಬ್ಬ ಗರ್ಭಿಣಿ ಮಹಿಳೆಯರಿಗೆ ಕೇಳಿದರೆ ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಸಮಯದ ಪರಿಪಾಲನೆಯನ್ನು ಸಮಯಕ್ಕೆ ಪ್ರಾಮುಖ್ಯತೆಯನ್ನು ನೀಡಬೇಕು ಎಂದು ತಿಳಿಸಿದರು. ನಗರದ ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾದ ಲಿಂಗೈಕ್ಯ ಪೂಜ್ಯಶ್ರೀ ಮಗಜ್ಜ ಡಾಕ್ಟರ್ ಚಿನ್ನಬಸವ ಪಟ್ಟದೇವರ 129ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಕರ್ ತಾಡೋಳದ ರಾಜೇಶ್ವರ ಶಿವಾಚಾರ್ಯರು ಮಾತನಾಡಿದರು. ಚನ್ನಬಸವ ಪಟ್ಟದೇವರು ಸಂಗೀತ, ಕಲೆ, ಸಾಹಿತ್ಯ, ಆಟ ಪಾಠ ವ್ಯವಸ್ಥೆಯನ್ನು ಶಿಕ್ಷಣ ಸೇರಿದಂತೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿಯೇ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಅದನ್ನು ಭೀಮಣ್ಣ ಖಂಡ್ರೆಯವರು ಪ್ರಾಮಾಣಿಕವಾಗಿ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಉಳಿಸಿ ಬೆಳೆಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಒದಗಿಸಿ ಅವರೆಲ್ಲರ ಜೀವನವನ್ನು ರೂಪಿಸುತ್ತಿದ್ದಾರೆ. ಅದರಂತೆ ವಿದ್ಯಾರ್ಥಿಗಳು ಕೂಡ ಅದರ ಅನುಕೂಲತೆಯನ್ನು ಪಡೆದುಕೊಳ್ಳಬೇಕು, ಹೆಚ್ಚಾಗಿ ಸಮಯಕ್ಕೆ ಮಹತ್ವವನ್ನು ನೀಡಬೇಕು ಎಂದು ಸಮಯದ ಮೌಲ್ಯ ಕುರಿತಾಗಿ ತಿಳಿಸಿದರು. ಈ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸೇವೆಯಿಂದ ನಿವೃತ್ತಿ ಹೊಂದಿದ ಹಲವು ಶಿಕ್ಷಕ ಬಾಂಧವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಲಾಯಿತು.
ಈ ಸಂದರ್ಭದಲ್ಲಿ ಬಾದಾಮರ ಕೋಡಂಗಲ್ ಜಗದ್ಗುರು ನಿರಂಜನ ಸಂಸ್ಥಾನ ಮಠದ ಶಿವಯೋಗೇಶ್ವರ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು, ಹೊಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮಿ, ಕೌಟಾ ಬಸವ ಯೋಗಾಶ್ರಮದ ಸಿದ್ದರಾಮ್ ಶರಣರು ಬೆಲ್ದಾಳ್, ಬೇದರ್ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಅನ್ನಪೂರ್ಣ ತಾಯಿ, ಬಮ್ಮಳಖೇಡದ ಗೋಟಾ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಮಾಜಿ ಅಧ್ಯಕ್ಷರಾಗಿರುವ ಡಾಕ್ಟರ್ ಭೀಮಣ್ಣ ಖಂಡ್ರೆ, ಸಚಿವರಾದ ಬಂಡೆಪ್ಪ ಖಾಶೆಂಪುರೆ ಸೇರಿದಂತೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವಿವಿಧ ಶಾಲಾ ಕಾಲೇಜಿನ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತನ್ನ ಅಪ್ಪುಗಳು ಇಟ್ಟುಕೊಂಡು ಸಂಗೀತ, ಪಾಠ, ವ್ಯವಸ್ಥೆ, ಶಿಕ್ಷಣ ಎಲ್ಲವನ್ನ ಕಲಿಸ್ತಕ್ಕಂತಹ ಒಂದು ಮಹಾಕೇಂದ್ರ ಮಾಡಬೇಕು ಅಂತ ಪ್ರಾರಂಭ ಮಾಡಿದರು. ಅಲ್ಲಿನ ನೀರು ವಾತಾವರಣಗಳು ಅಷ್ಟು ಹೊಂದಾಣಿಕೆ ಆಗಲಾರ್ದೇನೆ ಅದು ಬೆಳಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು. ಆವಾಗ ಅಪ್ಪಗಳವರು ಪುನಃ ಎರಡನೇ ಹೆಜ್ಜೆ ಈ ಕಡೆ ಬಂತು ಅಂತಂದರೆ ಈ ಕಡೆ ಬಂದಿಷ್ಟೆಲ್ಲ ಒಂದು ಮಹತ್ವದ ಹೆಜ್ಜೆ ಆಯಿತು. ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ಕಾರ್ಯ ಇವತ್ತು ಭೀಮಣ್ಣ ಖಂಡ್ರೆಯವರು ಅವರು ಮಾಡಿರ್ತಕ್ಕಂಥ ಸೇವೆ ಭಾಳ ಅಪಾರಿದೆ, ಮಹತ್ವದಿದೆ. ಇದರ ಮಧ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕೂಡ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿರಿ. ಜೀವನದಲ್ಲಿ ಅಭ್ಯಾಸವೇ ಸರ್ವಶ್ರೇಷ್ಠ, ಪರಿಶ್ರಮನೇ ನಿಮ್ಮ ಸರ್ವಶ್ರೇಷ್ಠ ಇದೆ. ಸಮಯಕ್ಕೆ ಭಾಳ ಮಹತ್ವ ಕೊಡ್ರಿ. ಒಬ್ಬ ವಿಜ್ಞಾನಿ, ಒಬ್ಬ ಅರ್ಥತಜ್ಞ ಸಮಯದ ಪರಿಭಾಷೆಯನ್ನು ಬರೀತಾನೆ. ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಒನ್ ಇಯರ್ ಅಂತ ಕೇಳ್ತಾನೆ, ಭಾಳ ಸುಂದರವಾಗಿ ಹೇಳ್ತಾನೆ. ನಿಮಗೆ ನೆನಪಿರುವ ಸಲುವಾಗಿ ನಾನು ಇದನ್ನು ಘಟನೆ ಹೇಳಿ ನನ್ನ ಮಾತಿಗೆ ಮುಗಿಸ್ತಾನೆ. ಒಂದು ವರ್ಷದ ಮೌಲ್ಯ ಏನು ಅಂತ ಯಾರಿಗಾದರೂ ಕೇಳಬೇಕಾಗಿದ್ದರೆ, ಯಾವ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಓವರ್ ಕಾನ್ಫಿಡೆನ್ಸ್ನಿಂದ ಅನುತ್ತೀರ್ಣನಾಗಿದ್ದಾನೆ ಅವನಿಗೆ ಕೇಳ್ರಿ. ಎಲ್ಲವೂ ಕೂಡ ಬರೀಲಿಕ್ಕೆ ಬರ್ತದೆ, ಹುಷಾರು ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ಬರಿತಾ ಬರಿತಾ ಸಂದ್ರೆ ಇದೇನು ದೊಡ್ಡದ ಅಂತ ಬರೀಕ್ಕೆ ಹೋಗಿ ಫೇಲ್ ಆದಂಥ ವಿದ್ಯಾರ್ಥಿಯನ್ನು ಕೇಳ್ರಿ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಒನ್ ಇಯರ್, ಒಂದು ವರ್ಷದ ಮೌಲ್ಯ ಏನು ಅಂತ ಗೊತ್ತು. ಮುಂದೆ ಹೋಗಿ ಹೇಳ್ತಾನೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಒನ್ ಮಂತ್, ಒಂದು ತಿಂಗಳದ ಮೌಲ್ಯ ಏನು ಅಂತ ಕೇಳಬೇಕಾಗಿದ್ರೆ, ಆ ಒಂದು ತಿಂಗಳದ ಮೌಲ್ಯವನ್ನು ಕೇಳಬೇಕಾಗಿದ್ರೆ, ಯಾವ ತಾಯಿ 9 ತಿಂಗಳ ಪರ್ಯಂತ ಒಂದು ಮಗುವಿಗೆ ಉದರದಲ್ಲಿ ಇಟ್ಟುಕೊಂಡು ಒಂದು ಮಗುವಿಗೆ ಜನ್ಮವನ್ನು ಕೊಡಬೇಕಾಗಿದೆ, ಆ ತಾಯಿ 8ನೇ ತಿಂಗಳಲ್ಲಿ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. 1 ತಿಂಗಳ ಪರ್ಯಂತ ಆ ಮಗುವಿನ ಸಂರಕ್ಷಣೆ, ಜೀವವನ್ನು ಉಳಿಸ್ಲಿಕ್ಕೆ ಆ ತಾಯಿ ಬಡದಾಡ್ತಕ್ಕಂಥ ಪ್ರಯತ್ನವನ್ನು ಕೇಳಿದ್ರೆ ಆಕೆಗೆ ಗೊತ್ತಿರ್ತದೆ 1 ತಿಂಗಳದ ಮೌಲ್ಯ ಏನು ಅಂತ. ಬಾಲಭವನ ಸೊಸೈಟಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ, ಜಿಲ್ಲಾ ಬಾಲಭವನ ಸಮಿತಿ ಹಾಗೂ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ನಗರದ ಜಿಲ್ಲಾ ಬಾಲಭವನದಲ್ಲಿ ಆರಂಭವಾದ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬದ ಉದ್ಘಾಟನೆ ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸುವ ಮೂಲಕವಾಗಿ, ಜ್ಯೋತಿ ಬೆಳಗಿಸುವ ಮೂಲಕವಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಭಾರತ್ ಬಾಯ್ ಶೇರಿಕಾರ್ ಅವರು ನೆರವೇರಿಸಿ ಮಾತನಾಡಿದರು. ಮಕ್ಕಳಲ್ಲಿ ಮೂಢನಂಬಿಕೆ ನೆಲೆಯೂರದಂತೆ ಎಚ್ಚರ ವಹಿಸಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು, ವಿಜ್ಞಾನದ ಚಟುವಟಿಕೆಗಳ ಕುರಿತಾಗಿ ಮಕ್ಕಳಲ್ಲಿ ಪ್ರೇರಣೆಯನ್ನು ಮೂಡಿಸಬೇಕು ಎಂದು ತಿಳಿಸಿದರು. ನಗರದ ಜಿಲ್ಲಾ ಬಾಲಭವನದಲ್ಲಿ ಆರಂಭವಾದ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ಭಾರತ್ ಬಾಯ್ ಶೇರಿಕಾರ್ ಅವರು ಮಾತನಾಡಿದರು. ಮಕ್ಕಳ ಮನಸ್ಸು ಕೋಮಲವಾಗಿ ಇರುತ್ತದೆ, ಕಲಿಕೆ ಹಾಗೂ ಗ್ರಹಿಕೆಯ ಶಕ್ತಿ ಅಧಿಕವಾಗಿದ್ದು ಆದ್ದರಿಂದ ಮಕ್ಕಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಪಾಲ್ಗೊಳ್ಳುವಂತೆ ಮಾಡಬೇಕು ಎಂದು ತಿಳಿಸಿದರು.
ನಗರಸಭೆಯ ಅಧ್ಯಕ್ಷೆಯಾಗಿರುವ ಶಾಲಿನಿ ರಾಜು ಚಿಂತಾಮಣಿ ಅವರು ಮಾತನಾಡಿ, ಮಕ್ಕಳಲ್ಲಿ ಸಾಹಿತ್ಯ ಕಲೆ ಹಾಗೂ ರಂಗಕಲೆಯ ಆಸಕ್ತಿಯನ್ನು ಬೆಳೆಸಬೇಕು, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾಗಿರುವ ಮಂಜುನಾಥ್, ಎಂಎಸ್ ಮನೋಹರ್, ಭಾರತ ವಿಜ್ಞಾನ ಸಮಿತಿಯ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವ ಚಂದ್ರಪ್ಪ ಹೆಬ್ಬಾಳ್ಕರ್, ಜಿಲ್ಲಾ ಅಧ್ಯಕ್ಷ ದೇವಿ ಪ್ರಸಾದ್ ಕಲಾಲ್, ಶ್ಯಾಮರಾಜ್ ನೆಲ್ವಾಡೆ, ಸಂಜೀವ್ ಕುಮಾರ್ ಸ್ವಾಮಿ, ಅಗಸ್ತ್ಯ ಫೌಂಡೇಶನ್ ಬಾಬುರಾವ್ ಸಲ್ಫಾರೆ, ಕಲಾವಿದ ಶಂಭುಲಿಂಗ್ ವಾಲ್ದೊಡ್ಡಿ ಹಾಗೂ ಸಂಜೀವ್ ಕುಮಾರ್ ಅತಿವಾಳೆ ಉಪಸ್ಥಿತರಿದ್ದರು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಕೋಯಿ ಸ್ಪೆಷಲ್ ಒಕೇಶನ್ ಮ್ಯಾಮ್? ಹಾ ವೋ ದೀದಿಕಾ ಬರ್ತೇ ನಾ ಉಸ್ಕೆ ಲಿ ಕುಚ್ ಲೀನಾ ಹೈ. वैसे ये आप पे भी काफी अच्छा लग रहा है. आई थिंक शी विल रियली लाइक दिस वन मैम. है ना जी? इसको पैक कर दो. श्योर. हाय, रियली सॉरी यार लोलो. फॉर व्हाट? वो गिफ्ट लेने का टाइम नहीं मिला ना, तो Happy birthday. Don't be silly. By the way, nice necklace. Hai na? The new Allure collection from Malabar Golden Diamonds. Give in to temptation. Break nandara mattumme suddhi samayakke swagata. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಕ್ರೈಸ್ತ ಬಾಂಧವರು ಹಲವು ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ಸಂಭ್ರಮಾಚರಣೆಯನ್ನು ಮಾಡುತ್ತಾರೆ. ಅದರಂತೆ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ವತಿಯಿಂದ ಕ್ರೈಸ್ತನ ತ್ಯಾಗ ಬಲಿದಾನದ ಮಹಿಮೆಯನ್ನು ಸಾರುವ ಸದುದ್ದೇಶದಿಂದಾಗಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಹಾಗೂ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಹಲವು ಪದಾಧಿಕಾರಿಗಳು ರಕ್ತದಾನವನ್ನು ಮಾಡಿ ಹಲವರ ಜೀವವನ್ನು ಉಳಿಸುವಲ್ಲಿ ಅನುಕೂಲ ಮಾಡಿಕೊಟ್ಟರು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರೋಗಿಗಳಿಗೆ ರಕ್ತದಾನ ಶಿಬಿರ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದು, ಕ್ರೈಸ್ತರ ರಕ್ಷಣಾ ವೇದಿಕೆ ಹಲವು ಸದಸ್ಯರು ಪದಾಧಿಕಾರಿಗಳು ರಕ್ತದಾನವನ್ನು ಮಾಡಿದರು. ಈ ಕುರಿತಾಗಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವ ಭಾಸ್ಕರ್ ಬಾಬು ಅವರು ಮಾತನಾಡಿದರು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಕ್ರೈಸ್ತನ ತ್ಯಾಗ ಬಲಿದಾನ ಸಂದೇಶ ಸಾರಲೆಂದು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಘಟಕ ವತಿಯಿಂದ ರಕ್ತದಾನ ಶಿಬಿರ ಹಾಗೂ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ದೇವರ ಇಚ್ಛೆಯಿಂದ ಮಾಡಲ್ಪಟ್ಟಿದೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆಯ ಉಸ್ತುವಾರಿಗಳಾಗಿರುವ ಪ್ರಕಾಶ್ ಕೋಟೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗಿರುವ ಸಿಎಸ್ ರಗಡ್ಡೆ, ಚನ್ನಣ್ಣ ವೈದ್ಯಾಧಿಕಾರಿ, ಪಾಸ್ಟರ್ ರಾಮದಾಸ್, ರಾಜ್ಕುಮಾರ್, ಅಶೋಕ್ ಕುಮಾರ್ ಹಾಗೂ ಶಾಮಣ್ಣ ಬೆಂಬಳಗಿ, ಜಾನ್ಸನ್ ಕಪ್ಲಾವೂರ್, ಶಾಂತಕುಮಾರ್ ಬೆಂಬಳಖೇಡ, ಲೋಕೇಶ್ ಕನಕ್ ಸೇರಿದಂತೆ ಹಲವು ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಮಸ್ತ ವಿಶ್ವದ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಇವತ್ತು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿವಸದಲ್ಲಿ ಈ ಒಂದು ರಕ್ತದಾನ ಶಿಬಿರ ಮತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚಿದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯೇಸು ಸ್ವಾಮಿಯವರ ಉದ್ದೇಶಕ್ಕೆ ಅನುಗುಣವಾದಂಥ ಕಾರ್ಯಕ್ರಮ ಎಂದಾಗಿ ನಾವು ಭಾವಿಸಿದ್ದೇವೆ. ಏಕೆಂದರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದು ತ್ಯಾಗದ ಒಂದು ಸಂಕೇತವಾಗಿ, ಯಾಕೆ ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದಿದ್ದಾರಂದಮೇಲೆ ಇವತ್ತು ದಿವಸದಲ್ಲಿ ನಾವು ಅನೇಕ ರೀತಿ ಕ್ರಿಸ್ಮಸ್ಗಳನ್ನು ಆಚರಣೆ ಮಾಡ್ತೇವೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಕ್ರೈಸ್ತರಿಗೆ ಒಂದು ಸಂದೇಶವನ್ನು ಸಾರುವ ರೀತಿಯಲ್ಲಿ ಇದೊಂದು ತ್ಯಾಗದ ಸಂಕೇತ. ಪ್ರತಿಯೊಬ್ಬ ಕ್ರೈಸ್ತರು ತ್ಯಾಗದ ಮನೋಭಾವನೆಯಿಂದ ಕ್ರೈಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕೆಂಬುದಾಗಿ, ಮತ್ತು ವಿಶೇಷವಾಗಿ ಈ ಒಂದು ರಕ್ತದಾನ ಮಾಡುವುದರ ಮುಖಾಂತರವಾಗಿ ಕ್ರೈಸ್ತರ ಮತ್ತು ಕ್ರೈಸ್ತನ ತ್ಯಾಗವನ್ನು ಲೋಕಕ್ಕೆ ಪ್ರಪಂಚಕ್ಕೆ ಸಾರುವ ರೀತಿಯಲ್ಲಿ ಇವತ್ತು ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ಅನೇಕ ಯುವಕರು, ಅನೇಕ ಪದಾಧಿಕಾರಿಗಳು ಇವತ್ತಿನ ದಿವಸದಲ್ಲಿ ಬಂದಿದ್ದಾರೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯಿಂದ ಪ್ರತಿ ಕ್ರಿಸ್ಮಸ್ ದಿನದಂದು ನಾವು ಈ ಒಂದು ರಕ್ತದಾನ ಮತ್ತು ಇತರ ತ್ಯಾಗಗಳನ್ನು ಮಾಡುವುದರ ಮುಖಾಂತರವಾಗಿ ಆಚರಣೆಯನ್ನು ಮಾಡಿ ಒಂದು ಶುಭ ಸಂದೇಶವನ್ನು ಲೋಕಕ್ಕೆ ಸಾರುವ ರೀತಿಯಲ್ಲಿ ದೇವರು ಈ ಒಂದು ರಕ್ಷಣೆ ವೇದಿಕೆಯನ್ನು ಆಶೀರ್ವಾದ ಮಾಡಲಿ, ಮತ್ತು ವಿಶೇಷವಾಗಿ ವಿಶ್ವದ ಎಲ್ಲ ಕ್ರೈಸ್ತರನ್ನು ಆಶೀರ್ವಾದ ಮಾಡಲಿ ಈ ಒಂದು ಶುಭ ದಿನದಲ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಗರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯ ಮನವಿ ಮೇರೆಗೆ ಕಾಯಕಲ್ಪ ಯೋಜನೆಯ ಅಡಿಯಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಸ್ಥಳೀಯವಾಗಿ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸದಂತೆ ವಹಿಸಬೇಕಾದ ಮುಂಜಾಗ್ರತೆ ಕ್ರಮ ಕುರಿತಾಗಿ ಹಾಗೂ ಆರೋಗ್ಯ ಇಲಾಖೆ ಎಲ್ಲಾ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಲ್ಲಿ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ತರಬೇತಿಯ ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ಇಲಾಖೆಯವರು ಅಗ್ನಿ ಅವಘಡ ಸಂಭವಿಸಿದಾಗ ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಹಾಗೂ ಅನಾಹುತವನ್ನು ಹೇಗೆ ತಡೆಗಟ್ಟಬೇಕು ಎನ್ನುವ ಕುರಿತಾಗಿ ಪ್ರಾಯೋಗಿಕವಾಗಿ ತರಬೇತಿಯನ್ನು ನೀಡಲಾಯಿತು. ನಗರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಅಗ್ನಿ ಅವಘಡ ಸಂಭವಿಸದಂತೆ ವಹಿಸಬೇಕಾದ ಮುಂಜಾಗ್ರತೆ ಕುರಿತಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯವರಿಗೆ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಗ್ನಿಶಾಮಕ ದಳದ ಅಧಿಕಾರಿಗಳು ಸಣ್ಣ ಅನಾಹುತದಿಂದ ದೊಡ್ಡ ಅನಾಹುತವಾಗಿ ಸಂಭವಿಸದಂತೆ ಸ್ಥಳದಲ್ಲೇ ಯಾವ ರೀತಿ ಹೇಗೆ ತಡೆಗಟ್ಟಬೇಕು ಎಂಬ ಕುರಿತಾಗಿ ತರಬೇತಿಯನ್ನು ನೀಡಿದರು. ಈ ಕುರಿತಾಗಿ ಅಗ್ನಿಶಾಮಕ ಇಲಾಖೆಯ ಅಧಿಕಾರಿಗಳು ಮಾತನಾಡಿ, ಆರೋಗ್ಯ ಇಲಾಖೆಯವರ ಮನವಿಯ ಮೇರೆಗೆ ಇವತ್ತು ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಕಾಯಕಲ್ಪದ ಯೋಜನೆಯ ಅಡಿಯಲ್ಲಿ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ಅಗ್ನಿ ಅವಘಡ ಸಂಭವಿಸದಂತೆ ಮುಂಜಾಗ್ರತೆ ಕ್ರಮ ವಹಿಸುವ ಕುರಿತಾಗಿ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಾದಕ್ಷತೆ ಹಾಗೂ ಪ್ರಾಯೋಗಿಕವಾಗಿ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ತಿಳಿಹೇಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಲವು ವೈದ್ಯಾಧಿಕಾರಿಗಳು, ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಆಸ್ ಫಾರ್ ದ ರಿಕ್ವೆಸ್ಟ್ ಆಫ್ ದ ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಾಯಕಲ್ಪ ಅಂತ ಯೋಜನೆ ಅಡಿಯಲ್ಲಿ ಎಲ್ಲ ಡಾಕ್ಟರ್ಸ್ಗಳಿಗೆ ಒಂದು ಅಗ್ನಿಶಾಮಕ ಮತ್ತು ಮುಂಚಾಕ ಅಗ್ನಿಶಾಮಕ ಬಗ್ಗೆ ಒಂದು ಫಸ್ಟ್ ಏಡ್ ಫೈರ್ ಫೈಟಿಂಗ್ ಪ್ರೊಸೀಜರ್ ಬಗ್ಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ ಇಲ್ಲೇ ಜಟ್ಪಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ. ಅದನ್ನೇ ನಾನು ಇವತ್ತು ಇಲ್ಲಿ ಪ್ರೋಗ್ರಾಮ್ ಬಂದು ಆಲ್ ದ ಡಾಕ್ಟರ್ಸ್ ವಿಚ್ ಆರ್ ಕೆಮ್ಸ್ ಅದ ಇದು ಒಂದು ಮೀಟಿಂಗ್ ಬಂದಿರೋದು ಕಾಯಕಲ್ಪ ಮೀಟಿಂಗ್ಗೆ. ಅಲ್ಲಿ ಅವರಿಗೆ ಒಂದು ಟ್ರೈನಿಂಗ್ ಹೌ ಟು ಆಪ್ರೇಟ್ ದ ಫೈರ್ ಎಸ್ಟಿಂಗ್ವಿಷರ್ಸ್ ಆ್ಯಂಡ್ ವಾಟ್ ಆರ್ ದ ಎಸ್ಟಿಂಗ್ವಿಷರ್ಸ್ ಆರ್ ಸೂಟೇಬಲ್ ಇನ್ ದ ಹಾಸ್ಪಿಟಲ್ಸ್ ಆ್ಯಂಡ್ ಡಿಸ್ಪೆನ್ಸರಿ. ಅದ್ರ ಬಗ್ಗೆ ಒಂದು ಪ್ರತ್ಯಕ್ಷತೆ ಮತ್ತು ಪ್ರಾಯೋಗಿಕ ಎರಡೂ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ನೀಡಲಾಗಿದೆ. ಇದರಿಂದ ಆಗೋ ಯಾವುದೇ ಸಣ್ಣ ಪ್ರಮಾಣದ ಬೆಂಕಿಗಳನ್ನು ತಕ್ಷಣ ತಡೆಗಟ್ಟು ಮುಂದಿನ ದಿನಗಳಲ್ಲಿ ಆಗೋ ಅನಾಹುತಗಳನ್ನು ನಾವು ಅಲ್ಲೇ ಸ್ಥಳೀಯವಾಗಿ ತಡೆಗಟ್ಟಲು ಸಹಾಯವಾಗುತ್ತದೆ. ಥ್ಯಾಂಕ್ ಯು. ಹಾಂ, ನಾನು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮೊಹಮ್ಮದ್ ಮುಜಮ್ಮಿಲ್ ಪಟೇಲ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯದ ಸಚಿವ ಸಂಪುಟದಲ್ಲಿ ಶಾಸಕ ರಹೀಂ ಖಾನ್ ಅವರಿಗೆ ಪ್ರಾತಿನಿಧ್ಯ ನೀಡಿದ ಹಿನ್ನೆಲೆಯಲ್ಲಿ ನಗರದ ಮುಸ್ಲಿಂ ಮುಖಂಡರಿಂದ ವಿಜಯೋತ್ಸವ ಆಚರಣೆ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ನಗರದ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಚೆನ್ನಬಸವ ಪಟ್ಟದೇವರ 129ನೇ ಜಯಂತ್ಯೋತ್ಸವ ಆಚರಣೆ. ಬೀದರ್ ಜಿಲ್ಲಾ ಬಾಲಭವನದಲ್ಲಿ ಆರಂಭವಾದ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ. ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಹಾಗೂ ರೋಗಿಗಳಿಗೆ ಹಣ್ಣು ವಿತರಣೆಯ ಕಾರ್ಯಕ್ರಮ. ಕಾಯಕಲ್ಪದ ಯೋಜನೆಯ ಅಡಿಯಲ್ಲಿ ನಗರದ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಅಗ್ನಿಶಾಮಕ ಇಲಾಖೆ ವತಿಯಿಂದ ಅಗ್ನಿ ಅವಘಡ ತಡೆಗಟ್ಟುವ ಕುರಿತಾಗಿ ತರಬೇತಿಯ ಕಾರ್ಯಕ್ರಮ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.